ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕೂಡ ಶುಭ ಮುಂಜಾನೆ. ಪ್ರಭುವಿನ ಆಶೀರ್ವಾದ, ಅನುಗ್ರಹ, ಸೌಖ್ಯ, ಸಮಾಧಾನ ಈ ದಿನದುದ್ದಕ್ಕೂ ನಿಮ್ಮನ್ನು ಪರಿಪಾಲಿಸಿ ಹರಸಲಿ, ಆಶೀರ್ವದಿಸಲಿ. ಪ್ರಭುವಿನ ಕರುಣೆ ನಿಮ್ಮ ಮೇಲೂ ನಿಮ್ಮ ಕುಟುಂಬದ ಮೇಲೂ ನೆಲೆಸಲಿ. ಈ ಸಂದೇಶವನ್ನು ಆಲಿಸುವ ಪ್ರತಿಯೊಬ್ಬರನ್ನು ದೇವರು ಇಂದು ಯಥೇಚ್ಛವಾಗಿ ಹರಸಲಿ ಎಂದು ನಾನು ಹಾರೈಸ್ತಾ, ದೇವರ ಆಶೀರ್ವಾದಗಳನ್ನು ನಿಮ್ಮ ಮೇಲೆ ಕೋರುತ್ತಾ, ಈ ದಿವ್ಯ ಸಂದೇಶಕ್ಕಾಗಿ ನಾನು ನಿಮಗೆ ಸ್ವಾಗತವನ್ನು ಕೋರ್ತೇನೆ. ಇಂದಿನ ಸಂದೇಶ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 3:19. ಹೊಟ್ಟೆಯೇ ಅವರ ದೇವರು, ನಾಚಿಕೆ ಪಡಿಸುವ ಕಾರ್ಯಗಳಲ್ಲಿಯೇ ಅವರಿಗೆ ಹೆಮ್ಮೆ, ನಶ್ವರವಾದ ವಿಷಯಗಳಲ್ಲಿಯೇ ಅವರಿಗೆ ವ್ಯಾಮೋಹ, ಹೀಗಾಗಿ ವಿನಾಶವೇ ಅವರ ಅಂತ್ಯ. ಪ್ರಭುವಿನ ಸಂದೇಶ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಲೋಕದ ದೃಷ್ಟಿಯಲ್ಲಿ ಜೀವಿಸುವ ನಮಗೆ, ಈ ಲೋಕದಲ್ಲಿ ಜೀವಿಸುವ ನಮಗೆ ಒಂದು ವ್ಯತಿರಿಕ್ತವಾದಂಥ ಸಂದೇಶ ಪ್ರಭು ಈ ಮುಂಜಾನೆಯ ವೇಳೆಯಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ನಿನ್ನ ಹಾಳು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ತವಕಿಸು, ತವಕ ಪಡು ಎಂಬುದು ಒಂದು ಲೋಕ ರೂಢಿಯ ಮಾತು. ಆದರೆ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಮೊದಲು ನೀನು ನನ್ನನ್ನು ಆರಿಸಿಕೋ, ಮೊದಲು ನನ್ನನ್ನು ಆರಿಸಿಕೊಂಡಾಗ ಅದೆಲ್ಲವನ್ನ ಕೂಡ ನಿನ್ನ ಮೇಲೆ ನಾನು, ನಿನ್ನ ಕುಟುಂಬದ ಮೇಲೆ ನಾನು ಆಶೀರ್ವಾದಗಳನ್ನು ಹಾಕುತ್ತಾ ನಿನಗೆ ಬೇಕಾದದೆಲ್ಲವನ್ನ ನಾನು ದಯಪಾಲಿಸ್ತೇನೆ ಅಂತ ಹೇಳ್ತಿದ್ದಾರೆ. ನಾನು ಪ್ರಭುವನ್ನ ಮೊದಲು ಆರಿಸಿಕೊಂಡಾಗ ಇವೆಲ್ಲವೂ ಕೂಡ ಕ್ಷುಲ್ಲಕ, ಕ್ಷಣಿಕ ಎಂದು ನಾವು ಭಾವಿಸಬೇಕು. ಆಗ ಮಾತ್ರ ಆ ಪ್ರಭುವಿನ ಅನುಗ್ರಹ, ಆಶೀರ್ವಾದಗಳು ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ ಬಂದು ನೆಲೆಸಲು ಸಾಧ್ಯ ಎಂದು ಪ್ರಭು ನುಡಿತಾ ಇದ್ದಾರೆ. ನಾವು ನೋಡ್ತೇವೆ ಎಫೆಸರಿಗೆ ಬರೆದ ಪತ್ರಿಕೆ 4:30. ಪವಿತ್ರಾತ್ಮರನ್ನ ನೋವಿಸದಿರಿ, ವಿಮೋಚನೆಯ ದಿನದಂದು ನೀವು ದೇವರಿಗೆ ಸೇರಿದವರು ಎಂಬುದನ್ನು ತೋರಿಸಲು ನಿಮ್ಮ ಮೇಲೆ ಒತ್ತಲಾಗಿರುವ ಮುದ್ರೆಯೇ ಅವರು. ಈ ಶರೀರವನ್ನ ಪ್ರೀತಿಸುವವರು ಪವಿತ್ರಾತ್ಮರನ್ನ ದ್ವೇಷಿಸಿದಂತೆ ಪವಿತ್ರ ಗ್ರಂಥನೇ ನಮಗೆ ಹೇಳಿದೆ. ಹೀಗಿರುವಾಗ ಪವಿತ್ರಾತ್ಮರನ್ನ ನೋವಿಸಬೇಡಿ. ನೀವು ಈ ಹೊಟ್ಟೆಯ ಬಗ್ಗೆಯೇ ಯೋಚನೆ ಮಾಡ್ತಾ ಇರೋದಾದ್ರೆ, ಈ ನಶ್ವರ ಲೋಕದ ಬಗ್ಗೆಯೇ ಯೋಚನೆ ಮಾಡ್ತಾ ಇರೋದಾದ್ರೆ, ನೀವೆಲ್ಲರೂ ಕೂಡ ಪವಿತ್ರಾತ್ಮರನ್ನ ನೋವಿಸಿದಂತೆಯೇ ಎಂಬ ಸಂದೇಶ ಪ್ರಭು ಈ ಮುಂಜಾನೆ ವೇಳೆ ನಮಗೆ ತಿಳಿಸ್ತಾ ಇದ್ದಾರೆ. ನಾವು ನೋಡ್ತೇವೆ ಯೋಹಾನನ ಶುಭ ಸಂದೇಶ 6:27. ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ, ಉಳಿಯುವ ನಿತ್ಯ ಜೀವ ನೀಡುವ ಆಹಾರಕ್ಕಾಗಿ ದುಡಿಯಿರಿ. ಎಂತ ಸುಂದರವಾದಂತ ಸಂದೇಶ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ಚಿಂತಿಸುವುದುಂಟು. ನಾನು ಸಂಪಾದಿಸಬೇಕು, ನಾನು ದುಡಿಬೇಕು, ನಾನು ಊಟ ಮಾಡಬೇಕು, ನಾನು ಮನೆ ಕಟ್ಟಬೇಕು, ಆಸ್ತಿ ತಗೊಳ್ಬೇಕು, ಸೈಟ್ ತಗೊಳ್ಬೇಕು, ಎಲ್ಲವೂ ಕೂಡ ಒಳ್ಳೆಯ ಚಿಂತನೆಗಳೇ. ಆದರೆ ಪ್ರಭು ಇಂದಿನ ಮುಂಜಾನೆಯ ವೇಳೆಯಲ್ಲಿ ಒಂದು ಕಿವಿ ಮಾತು ಹೇಳ್ತಾ ಇದ್ದಾರೆ, ಅದೆಲ್ಲವನ್ನ ಆಶಿಸುವ ಮೊದಲು ನೀನು ನನ್ನನ್ನ ಆಶಿಸು, ನೀನು ನನ್ನ ಬಗ್ಗೆ ಚಿಂತನೆಯನ್ನ ಮಾಡು, ಆಗ ಎಲ್ಲವನ್ನು ನಾನು ಸಕಾಲದಲ್ಲಿ ನಿನ್ನ ಮಡಿಲಿಗೆ ಅಳೆದು ಹಾಕ್ತೇನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಲೋಕದಲ್ಲಿ ಜೀವಿಸುವ ನಮಗೆ ಈ ಲೋಕದ ಚಿಂತನೆಗಳೇ ಜಾಸ್ತಿ ಆದಾಗ ಪ್ರಭುವಿನ ಚಿಂತನೆ ನಮಗೆ ವಿರಳವಾಗಬಹುದು. ಆದುದರಿಂದ ಪ್ರಭು ಈ ಮುಂಜಾನೆಯ ವೇಳೆಯಲ್ಲಿ ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಆ ಸರ್ವಶಕ್ತನಲ್ಲಿ ನಾವು ಪ್ರಾರ್ಥಿಸುವರಾಗೋಣ. ತಂದೆಯಾದ ದೇವರೇ, ಈಗೋ ಈ ಮಕ್ಕಳನ್ನು ಅರಸಿರಿ, ಆಶೀರ್ವದಿಸಿರಿ. ನಿಮ್ಮ ದಿವ್ಯ ಸಂದೇಶವನ್ನು ಆಲಿಸಲು, ನಿಮ್ಮನ್ನು ಸ್ತುತಿಸಲು, ಮಹಿಮೆ ಪಡಿಸಲು, ನಿಮ್ಮನ್ನ ಹಿಂಬಾಲಿಸಲು, ನಿಮ್ಮನ್ನು ಮೊದಲು ಅರಸಿ ಹೋಗಲು, ನಿತ್ಯ ಜೀವ ನೀಡುವ ಆಹಾರಕ್ಕಾಗಿ ಇವರೆಲ್ಲರೂ ಕೂಡ ದುಡಿಯಲು ಇವರಿಗೆ ಬೇಕಾದಂತಹ ಅನುಗ್ರಹ, ಆಶೀರ್ವಾದಗಳನ್ನು ಕರುಣಿಸಿರಿ. ಇವರನ್ನು ಎಲ್ಲ ಅಪಾಯಗಳಿಂದಲೂ, ಕೇಡುಗಳಿಂದಲೂ ಕಾಪಾಡಿರಿ. ಸೈತಾನನ ಸಂಕೋಲಗಳಿಂದ ಇವರನ್ನು ಬಿಡುಗಡೆಗೊಳಿಸಿರಿ. ಮಾತ್ರವಲ್ಲ, ಇವರಿಗೆ ಬೇಕಾದಂತಹ ಸೌಖ್ಯ, ಆಯುರಾರೋಗ್ಯ, ಮಾನಸಿಕ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ಕರುಣಿಸಿರಿ. ಇವರೆಲ್ಲರೂ ಕೂಡ ನಿಮ್ಮ ಮಕ್ಕಳಾಗಿ ಬಾಳಲು ಇವರಿಗೆ ಬೇಕಾದಂತಹ ಎಲ್ಲಾ ರೀತಿಯ ವರದಾನಗಳನ್ನು ಕರುಣಿಸಿರಿ. ಸರ್ವಶಕ್ತ ದೇವರಾದ ಪಿತಾ, ಸುತ್ತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.